75ನೇ ಸ್ವಾತಂತ್ರ್ಯ ಉತ್ಸವ ಹಾಗೂ ಅಮೃತ ಮಹೋತ್ಸವ ನಿಯಮಿತವಾಗಿ ಇಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿನ ಆರ್ಡಿ ಶಾಲಾ ಕಾಲೇಜಿನ ಮೈದಾನದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಂಬಗೌಡ ವಿರುದ್ಧ ಧ್ವಜಾರೋಹಣ ನೆರವೇರಿತು. ಪೊಲೀಸ್ ತುಕಡಿಗಳಿಂದ ಹಾಗೂ ಶಾಲಾ ಕಾಲೇಜು ಮಕ್ಕಳಿಂದ ಪೆರೇಡ್ ಪಥ ಸಂಚಲನ ನಡೆಸಿ ಗೌರವ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕಂಬಗೌಡ ಹಾಗೂ ಪೆರೇಡ್ ಗೌರವ ಸ್ವೀಕರಿಸಿ ಸಭೆ ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಬಲಿದಾನ ಮಾಡಿದವರನ್ನ ಸ್ಮರಿಸಿ ಅವರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದರು. ದೇಶಕ್ಕಾಗಿ ಹೋರಾಡಿದ ಮಹಾತ್ಮರನ್ನ ಉದ್ದೇಶಿಸಿ ಪ್ರಸ್ತಾವನೆ ಮಾಡಿದರು. ಈ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜ ಸುರಕ್ಷಿತವಾಗಿಡಲು ಆದೇಶಿಸಿದರು ಹಾಗೂ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ನಾವು ಜಾಗೃತರಾಗಬೇಕು. ಪರಿಸರ ಸಂರಕ್ಷಣೆ, ಶಿಕ್ಷಣ ಹಾಗೂ ಹಿರಿಯರಿಗೆ ಗೌರವ ನೀಡುವುದು ಹಾಗೂ ಹೊಗೆರಹಿತ ಭಾರತ ನಿರ್ಮಾಣ, ಕೃಷಿ ರೈತರಿಗೆ ರಾಸಾಯನಿಕ ಕೃಷಿ ನಿರ್ಮಾಣ ಹೀಗೆ 10 ಹಲವಾರು ರೀತಿಯ ಒಳ್ಳೆಯ ಸಂದೇಶಗಳನ್ನು ನೀಡಿದರು. ನಾವೆಲ್ಲರೂ ಕೈಜೋಡಿಸಿದರೆ ನಮ್ಮ ನಾಡು, ನಮ್ಮ ದೇಶ ಇನ್ನೂ ಬಹಳ ಅಭಿವೃದ್ಧಿಯಾಗುತ್ತದೆ ಎಂದು ಭಾಷಣ ಮಾಡಿದರು. ಬಳಿಕ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಶಾಲಾ ಕಾಲೇಜಿನ ಮಕ್ಕಳು ಬಣ್ಣ ಬಣ್ಣದ ಉಡುಪುಗಳನ್ನು ತೊಟ್ಟ ನೃತ್ಯ ಹಾಗೂ ನಾಟಕಗಳನ್ನು ಪ್ರದರ್ಶಿಸಿ ರಂಜಿಸಿದರು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಪ್ರವಾಹ ಬರುತ್ತದೆ, ಹಾಗಾಗಿ ಪ್ರವಾಹ ಮುಕ್ತ ಚಿಕ್ಕೋಡಿ ಆಗಲು ಪ್ರಯತ್ನ ಮಾಡುತ್ತಿದ್ದೇವೆ. ಕುಡುಚಿ, ರಾಯಭಾಗ, ಕಲ್ಲುಳ ಹೀಗೆ 5 ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಇನ್ನೂ ಜಾಸ್ತಿ ಬ್ರಿಡ್ಜ್ಗಳನ್ನು ಅಳವಡಿಕೆಗೆ ಸರ್ಕಾರಕ್ಕೆ ಪತ್ರ ಬರೆಯಿರಿ ಎಂದು ಉಪ ವಿಭಾಗ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದನ್ನು ನಾವು ಮಂಜೂರು ಮಾಡಿಸಿ ತಂದು ಕೆಲಸ ಮಾಡಿಸುತ್ತೇವೆ ಎಂದರು. ಮಾಧ್ಯಮದ ಸಲಹೆ ಬಹಳ ಮುಖ್ಯವಾಗಿದೆ. ಮಹಾಪೂರದ ಸಮಯದಲ್ಲಿ ನೆರೆ ಸಂತ್ರಸ್ತರ ಬಗ್ಗೆ ಮಾಹಿತಿ ನೀಡಿದ್ದೀರಿ, ವಿಷಯದ ಬಗ್ಗೆ ಕಣ್ಣು ತೆರೆಸಿದ್ದೀರಿ, ಹಾಗಾಗಿ ನಮಗೆ ಇಂತಹ ಸುದ್ದಿಗಳು ಬೇಗ ತಲುಪಿದ ಕಾರಣ ನಾವು ಪ್ರವಾಹ ಪೀಡಿತಕ್ಕೆ ದೌಡಾಯಿಸಿ ಅಲ್ಲಿನ ಸಮಸ್ಯೆ ಬಗೆಹರಿಸಲು ಅವಕಾಶವಾಗಿದೆ ಎಂದರು. ಶಾಸಕ ಗಣೇಶ್ ಕೆರಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಟಾ ಸಂವಿಧಾನದಿಂದ ನಾವು ಇಲ್ಲಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟು ಎಲ್ಲ ಮಹನೀಯರಿಂದ ಸ್ವಾತಂತ್ರ್ಯ ದಿನಾಚರಣೆ ಮಾಡುತ್ತಿದ್ದೇವೆ. ಅವರಿಂದ ಇಲ್ಲಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಸೇರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಹಂತೇಶ್ ಕೌಟಗಿ ಮಠ ತಹಶೀಲ್ದಾರ್ ಕುಲಕರ್ಣಿ, ಡಿವೈಎಸ್ಪಿ, ಪುರಸಭೆ ಅಧ್ಯಕ್ಷರು, ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ವಿವಿಧ ಗಣ್ಯಮಾನ್ಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು.